डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಾಮಾಜಿಕ ಅರಣ್ಯ ವಿಭಾಗ ಚಿತ್ರದುರ್ಗ ಮತ್ತು ಸಾಮಾಜಿಕ ಅರಣ್ಯ ವಲಯ ಹೊಸದುರ್ಗ ವತಿಯಿಂದ 2023ನೇ ಸಾಲಿನ ವನಮಹೋತ್ಸವ ಸಪ್ತಾಹ ಆಚರಿಸಲಾಯಿತು. ರಾಜ್ಯ ಸರ್ಕಾರದ ಆದೇಶದಂತೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಹೊಸದುರ್ಗ ನಗರದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಆವರಣದಲ್ಲಿ 300ಕ್ಕೂ ಹೆಚ್ಚು ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪೋಷಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಕಾಯಕಯೋಗಿ ಡಾಕ್ಟರ್ ಶ್ರೀ ಶಾಂತವೀರ ಶ್ರೀಗಳು ಭಾಗವಹಿಸಿ ಪರಿಸರ ಸಂರಕ್ಷಣೆ ಕುರಿತು ಸಾರ್ವಜನಿಕರಿಗೆ ಸಂದೇಶ ನೀಡಿದರು. ಅರಣ್ಯ ಇಲಾಖೆ ಮತ್ತು ಹೊಸದುರ್ಗ ತಾಲೂಕಿನ 3 ಮಠಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಅಂತೆ ಈ ವರ್ಷ ಅರಣ್ಯ ಇಲಾಖೆ, ಅರಣ್ಯ ಧಾರ್ಮಿಕ ಸಂಘ ಸಂಸ್ಥೆ, ವಿದ್ಯಾಸಂಸ್ಥೆ ಸಾರ್ವಜನಿಕ ಜಾಗದಲ್ಲಿ ಸಸಿಯನ್ನು ನೆಡಬೇಕು ಅನ್ನುವಂಥ ಉದ್ದೇಶವನ್ನು ಘನ ಸರ್ಕಾರ ಹೊಂದಿ ವನಮಹೋತ್ಸವದಲ್ಲಿ ಸುಮಾರು 5-7 ಕೋಟಿ ಸಸಿಯನ್ನು ನೆಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಒಂದು ನೋಟಿಫಿಕೇಷನ್ ಮಾಡಿದೆ. ಅದರ ಪ್ರಯುಕ್ತವಾಗಿ ನಮ್ಮ ಹೊಸದುರ್ಗ ತಾಲೂಕಿನ ಅರಣ್ಯಾಧಿಕಾರಿಗಳು ಮತ್ತು ಇರುವಂಥ ಎಲ್ಲ ಇಲಾಖೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವತ್ತು ಹೊಸದುರ್ಗದಲ್ಲಿ ಇವತ್ತು ಪ್ರಾರಂಭವನ್ನು ಮಾಡಿದರೆ ಏನು ಬೈಪಾಸಲ್ಲಿ ಸುಮಾರು 900 ಗಿಡಗಳನ್ನು ಹಾಕುವಂಥ, ಶ್ರೀಮಠದಲ್ಲಿ ಗಿಡಗಳನ್ನ ಹಾಕುವಂಥ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಇದು ಒಂದು ಸಾಂಕೇತಿಕ ಚಾಲನೆ ವನಮಹೋತ್ಸವ ಅನ್ನುವಂಥದ್ದು. ಅರಣ್ಯ ಇಲಾಖೆ ಪ್ರತಿ ವರ್ಷ ಗಿಡಗಳನ್ನ ಹಾಕುವಂಥ ರೀತಿಯಲ್ಲೇ ಈಗಾಗಲೇ ಹೊಸದುರ್ಗದ ಕುಂಚಿಟಿಗ ಮಹಾಸಂಸ್ಥಾನ ಮಠಕ್ಕೆ ಸುಮಾರು 300 ಗಿಡಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕನಕ ಗುರುಪೀಠಕ್ಕೂ ಕೂಡ 300 ಗಿಡಗಳನ್ನು ಕೊಟ್ಟಿದ್ದಾರೆ. ಭಗೀರಥ ಪೀಠಕ್ಕೂ ಕೂಡ ಈಗಾಗಲೇ 300 ಗಿಡಗಳನ್ನು ಕೊಟ್ಟಿದ್ದಾರೆ. 3 ಜನ ಸ್ವಾಮಿಗಳು ನಾವೇ ಆಸಕ್ತಿ ವಹಿಸಿ ಅರಣ್ಯ ಇಲಾಖೆಗೆ ಹೋಗಿ ತಂದು ಈಗಾಗಲೇ ಅದನ್ನು ನೆಟ್ಟು ಪೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶವೇ ಬದುಕೇ ಜನಹಿತಕ್ಕಾಗಿರೋದ್ರಿಂದ ಜನಹಿತಕ್ಕೋಸ್ಕರ ಅನುಕೂಲ ಆಗುವಂಥ ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ. ಆ ಹಿನ್ನೆಲೆಯಲ್ಲಿ ಇವತ್ತು ವನಮಹೋತ್ಸವಕ್ಕೆ ಅರಣ್ಯಾಧಿಕಾರಿಗಳು ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅಭಿವೃದ್ಧಿಯ ನೆಪದಲ್ಲಿ, ರೋಡನ್ನು ಅಗಲೀಕರಣ ನೆಪದಲ್ಲಿ ಸಸ್ಯಗಳು ಇವತ್ತು ನೀವು ನೋಡ್ತಿರ್ಬೋದು. ಹೊಸದುರ್ಗದಲ್ಲಿ ಆಗ್ತಿರುವಂಥ ಬೈಪಾಸು ಅಥವಾ ರಸ್ತೆ ಅಗಲೀಕರಣಕ್ಕೆ 200-300 ವರ್ಷ ಗಿಡಗಳನ್ನು ಕಡಿದಿರೋದನ್ನು ನೀವು ಕೆಲ್ಲೋಡ್ ರಸ್ತೆಯಲ್ಲಿ ನೋಡಿದ್ರೆ ಒಂದೊಂದು ಗಿಡನೇ 15-20 ಅಡಿ ವಿಸ್ತಾರ ಬೆಳೆದಿದೆ. ಅಂತಹ ಗಿಡಗಳನ್ನು ಕಡಿದಿರುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲೋ ಒಂದು ಕಡೆ ಅರಣ್ಯದ ಅಭಾವವನ್ನು ಮಾಡುವಂಥ ಸಂದರ್ಭವನ್ನು ನಾವು ಕಾಣ್ತಿರೋದ್ರಿಂದ ಇವತ್ತು ಒಂದು ಗಿಡ ಕಡಿದ್ರೆ ವಿದೇಶದಲ್ಲಿ 20 ಗಿಡ ನೆಡಬೇಕು ಅಂತ ಒಂದು ಕಾನೂನು ಇದೆ. ಅದು ನಮ್ಮಲ್ಲೂ ಕೂಡ ಕಾನೂನು ಇದ್ದರೂ ಕೂಡ ಜನಗಳಲ್ಲಿ ಜಾಗೃತಿ ಆಗಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು, ವಿಶೇಷವಾಗಿ ರೈತರು ತಮ್ಮ ಬದುವಿನಲ್ಲಿದ್ದಂಥ ಮರಗಳನ್ನು ಕಡಿಯುವ ಕೆಲಸವನ್ನು ಏನು ಮಾಡ್ತಿದ್ದೀರ, ಅಟ್ಲೀಸ್ಟ್ ಒಂದು ಹೊಲಕ್ಕೆ 2 ಗಿಡನಾದರೂ ಕೂಡ ಬದಿನಲ್ಲಿ ಹಾಕ್ಕೊಂಡು ನೀವು ಊಟಕ್ಕೆ ಕೂತ್ಕೊಂಡಾಗ, ವಿಶ್ರಾಂತಿ ತೊಗೊಳ್ಳುವಾಗ, ಹೊಲಕ್ಕೆ ಹೋದ್ರೆ ಕೂತ್ಕೊಳ್ಳಲಿಕ್ಕೂ ಕೂಡ ಇವತ್ತು ನೆರಳಿದೆ ಇರುವಂಥ ಪರಿಸ್ಥಿತಿಗೆ ಬಂದಿದ್ವಿ. ಕಾರಣ ಜಮೀನು 1 ಎಕರೆಯಲ್ಲಿ ಹಂಚಿಕೆ ಆಗಿ, ಭಾಗ ಆಗಿ 1/2 ಎಕರೆ 1/4 ಎಕರೆ ಬಂದಿರೋದ್ರಿಂದ ಅವ್ರಿಗೂ ಆ ಪ್ರಾಬ್ಲಮ್ ಆಗಿದೆ. ಇವತ್ತು ಏನು ಸಾರ್ವಜನಿಕ ಜಾಗಗಳೇನಿದ್ದಾವೆ ಅಲ್ಲಿ ಇವತ್ತು ವಿಶೇಷ ಇದು ಹೊಸದುರ್ಗ, ಇಡೀ ಹೊಸದುರ್ಗಕ್ಕೆ ಜನಗಳಿಗೆ ವಾಕಿಂಗ್ ಮಾಡಲಿಕ್ಕೆ, ಕೂತ್ಕೊಳ್ಳಲಿಕ್ಕೆ ಒಂದು ಸುಸಜ್ಜಿತವಾದಂಥ ಪಾರ್ಕ್ ಇಲ್ಲ, ಸಸಿಗಳಿಲ್ಲ. ಇವತ್ತು ಅರಣ್ಯ ಇಲಾಖೆ 900 ಗಿಡ ಹಾಕ್ಬಿಟ್ರೆ ಇಲ್ಲಿ ಸುಮಾರು 2,500-3,000 ಜನ ವಾಕಿಂಗ್ ಮಾಡ್ತಾರೆ. ಅವ್ರಿಗೆಲ್ಲರೂ ಕೂಡ ಅನುಕೂಲ ಆಗುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಸಹಭಾಗಿತ್ವ ಭಾಳ ದೊಡ್ಡದು ಇಲಾಖೆ ಜೊತೆಗೆ. ನಮಗೆ ಇತ್ತೀಚೆಗೆ ಕಾಣ್ತಿರುವಂಥದ್ದು ಏನು ಅಂದರೆ, ಸಕ್ಕರೆ ಕಾಯಿಲೆ ಇರುವಂಥ ಜನ ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ಬೇವಿನ ಗಿಡದ ಚಿಗುರನ್ನು ಮುರಿದು ಆ ಗಿಡ ಬೆಳೆಯಿರೋ ರೀತಿಯಲ್ಲಿ ಜನ ಮಾಡ್ತಾರೆ. ಮತ್ತೆ ದೂಷಣೆ ಮಾಡ್ತಾರೆ, ಸರ್ಕಾರ ಏನು ಮಾಡಲ್ಲ, ಜನ ಏನು ಮಾಡಲ್ಲ, ಸಂಘ ಸಂಸ್ಥೆಗಳು ಏನು ಮಾಡಲ್ಲ ಅಂತ. ನಾವು ವೈಯಕ್ತಿಕವಾಗಿ ಗಿಡಗಳನ್ನು ಮುರಿಯೋದು ನಮ್ಮ ಮಕ್ಕಳು ಕತ್ತು ಮುರಿದ ಹಾಗೆ. ಒಂದು ಗಿಡವನ್ನು ಬೆಳೆಯುವಂಥದ್ದು ಎಷ್ಟು ಮೌಲ್ಯ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಸಸಿಯನ್ನು ನೆಡೆಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇತ್ತೀಚೆಗೆ ಬ್ರಷ್ ಬಂದಿದೆ. ಮೊದಲೆಲ್ಲ ನಮಗೆ ಇದ್ಲಲ್ಲಿ ಅಲ್ಲುಜ್ಜುತ್ತಿದ್ವಿ, ಈಗ ಬ್ರಷನ್ನು ಕೂಡ ಟೌನಲ್ಲಿ ವಾಕಿಂಗ್ ಮಾಡುವಂಥ ಎಂಪ್ಲಾಯೀಸ್ಗಳು ಅಥವಾ ಪ್ರಜ್ಞಾವಂತರು ನಾಗರಿಕರು ಅನ್ಸ್ಕೊಂಡರು ಬೆಳಗ್ಗೆ ವಾಕಿಂಗ್ ಬಂದಾಗ ಬೇವಿನ ಗಿಡ ಮುರಿದು ಅಲ್ಲುಜ್ಜುವಂಥದ್ದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ದಿನ ಹೇಳಿದರು ಮತ್ತು ನಾಳೆ ಇವತ್ತು ಇಲ್ಲಿ ತಪ್ಪಿಸಿ ಇನ್ನೊಂದು ಭಾಗದಾಗ ಹೋಗಿ ಮುರಿತಾರೆ. ಹಾಗಾಗಿ ಶ್ರೀಮಠದಲ್ಲಿ ಗಿಡ ಬೆಳೆಯೋ ತನಕ ವಾಕಿಂಗ್ ಬರುವಂಥದ್ದನ್ನೇ ನಾವು ನಿಷೇಧ ಮಾಡಿದ್ವಿ. ಕಾರಣ ಏನೊಂದು ಗಿಡ ಮುರಿತಾರಲ್ಲ ಅಂತೇಳಿ ಅಂತ. ಹಾಗಾಗಿ ಸಾರ್ವಜನಿಕರಿಗೆ
ಮಠಾಧೀಶರಾಗಿ ತಾಲೂಕಿನ ಪ್ರಜ್ಞಾವಂತರಿಗೆ ಎಲ್ಲರೂ ಕೂಡ ಕೇಳ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೆ ಗಿಡಗಳನ್ನು ಮಾರ್ನಿಂಗ್ ಹೋದಾಗ ಮುರಿಬೇಡ್ರಿ, ನಿಮಗೆ ಬೇಕೊಂದು ದೊಡ್ಡ ಮರದಲ್ಲಿ ಹೋದರೆ ನಿಮಗೆ ಎಳೆ ಸಿಗುತ್ತೆ, ಅಥವಾ ಅದರ ರೆಕ್ಕೆ ಇದನ್ನು ತೊಗೊಂಡೋಗಿ ಕಂಡ ತೊಗೊಂಡೋಗಿ ಕಷಾಯ ಮಾಡ್ಕೊಂಡು ಕುಡಿಬೋದು. ಆ ನಿಟ್ಟಿನಲ್ಲಿ ಸಹಭಾಗಿತ್ವ ಭಾಳ ದೊಡ್ಡದಾಗುತ್ತೆ. ಇವತ್ತು ನೀವು ಮೈಸೂರು ಹೋಗಿ ನೋಡಿ, ಬೆಂಗಳೂರು ನಗರವನ್ನು ನೋಡಿ, ಪ್ರತಿ ಮನೆ ಹತ್ರನೂ ನೀವು ಗಿಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮ್ಮಲ್ಲಿ ವಿಸ್ತಾರವಾದ ಜಾಗ ಇದೆ, ಬೆಳೆಸಬೇಕು ಅನ್ನುವಂಥ ಭಾವನೆಗಳು ಜನಗಳಲ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ವನ ಮಹೋತ್ಸವದ ಮೂಲಕ ಅರಣ್ಯ ಬೆಳೆಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಶ್ಲಾಘನೀಯ. ಇದು ಕೇವಲ ನೆಟ್ಟು ಸುಮ್ಮನಾಗದೆ ಇದಕ್ಕೆ ಮುಳ್ಳನ್ನು ಕಟ್ಟಿ ಸಾಕಿ ಪೋಷಣೆ ಮಾಡಿ ಬೆಳೆಸಿದ್ರೆ ಮಾತ್ರ ಒಂದು ಸಾರ್ಥಕ ವನ ಮಹೋತ್ಸವ ಆಗುತ್ತೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಈ ಆಯೋಜನೆ ಮಾಡಿದಂಥ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಶುಭ ಕೋರ್ತೆ. ವಿಶೇಷವಾಗಿ ನಮ್ಮ ತಾಲೂಕಿನ 4 ಜನ ಮಠಾಧೀಶರು ಕೂಡ ಸಸಿ ಬೆಳೆಸೋದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ನಾವು ಹೊಂದಿದ್ದೇವೆ. ನಮ್ಮೆಲ್ಲರ ಸಹಕಾರಗಳನ್ನು ಬಳಸ್ಕೊಂಡು ಜನಗಳಲ್ಲಿ ಜಾಗೃತಿ ಮೂಡಿ ಹೊಸದುರ್ಗ ತಾಲೂಕಲ್ಲಿ ಈ ಭದ್ರಾ ಮೇಲ್ದಂಡೆ ಬರ್ತಿರೋದ್ರಿಂದ ಹೆಚ್ಚು ಹೆಚ್ಚು ಸಸಿಗಳನ್ನು ಹಾಕೋದ್ರ ಮೂಲಕ ನಮ್ಮ ತಾಲೂಕಿಗೆ ಒಳ್ಳೆ ಆಕ್ಸಿಜನ್ ಸಿಗುವಂಥ ಹಿನ್ನೆಲೆಯಲ್ಲಿ, ಪರಿಸರ ಸಿಗುವಂಥ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡೋಣ. ಅರಣ್ಯ ಇಲಾಖೆಗೆ ಶ್ರೀಮಠದ ಪರವಾಗಿ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದ ಕುರಿತು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ದಯಾನಂದ್ ಕೆ ಮಾಹಿತಿ ನೀಡಿದರು. ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಈ 2023 ಸಾಲಿನ ವನ ಮಹೋತ್ಸವ ಕಾರ್ಯಕ್ರಮ ಜುಲೈ 1 ರಿಂದ 7 ತಾರೀಕು ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇಲ್ಲಿ ನಮ್ಮ ತಾಲೂಕಿನ ಇಲ್ಲಿ ಸರ್ಕಾರಿ ಶಾಲೆ, ಮಠ, ಸಂಘ ಸಂಸ್ಥೆಗಳು, ಸರ್ಕಾರಿ ಸ್ಥಳಗಳು, ಅರಣ್ಯ ಪ್ರದೇಶ, ಹೀಗೆ ಇಲ್ಲೆಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ಸಸಿಗಳನ್ನು ನೆಡುವುದು ಇದರ ಉದ್ದೇಶ. ಅನೇಕ ಕಾರಣಗಳಿಗೆ ಅಭಿವೃದ್ಧಿ ಹೆಸರಲ್ಲಿ ರಸ್ತೆ ಅಗಲೀಕರಣ, ಈ ರೀತಿ ನಾಗರೀಕರಣದಿಂದ ಮರಗಳು ಕಡಿತಲೇ ಆಗ್ತಾಯಿರ್ತವೆ. ಅದನ್ನು ಸರಿದೂಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ಗಿಡ ಕಡಿತೀವಿ, ಅದಕ್ಕೆ ದುಪ್ಪಟ್ಟು ಗಿಡ ನೆಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಸಿರೀಕರಣ ಮಾಡಿ ಸಸ್ಯ ಸಂಪತ್ತನ್ನು ವೃದ್ಧಿಸಿ ಜನರಿಗೆ ತಿಳುವಳಿಕೆ ಮೂಡಿಸೋದ್ರ ಜೊತೆಗೆ ಈ ಸಂಘ ಸಂಸ್ಥೆ ಮಠಾಧೀಶರು, ನಮ್ಮಲ್ಲಿ ಹೊಸದುರ್ಗದಲ್ಲಿ ವಿಶೇಷವಾಗಿ 3 ಮಠಾಧೀಶರು ಸಹಿತ ನಮ್ಮ ನರ್ಸರಿಗೆ ಭೇಟಿ ನೀಡಿ ಅವರೇ ಸ್ವಯಂ ಪ್ರೇರಣೆಯಿಂದ ಗಿಡಗಳನ್ನು ತಂದು ಸಸಿಗಳನ್ನು ನೆಡಲಿಕ್ಕೆ ತುಂಬ ಉತ್ಸಾಹವನ್ನು ತೋರಿಸಿದ್ದಾರೆ. ಈಗಾಗಲೇ ಪರಿಸರ ದಿನ ಜೂನ್ 5 ನಮ್ಮ ಸಸ್ಯ ಕ್ಷೇತ್ರದಿಂದ ತಾವೇ ಖುದ್ದಾಗಿ ಬಂದು ಸಸಿಗಳನ್ನು ತೆಗೆದುಕೊಂಡು ಮಠದ ಆವರಣದಲ್ಲಿ ನೆಡಲಿಕ್ಕೆ ನೆಟ್ಟಿದ್ದಾರೆ. ಇನ್ನೂ ಸಹ ನೆಡುವಂಥ ಆಸೆ ಅಭಿಲಾಷೆಯನ್ನು ಹೊಂದಿದ್ದಾರೆ. ಹಾಗಾಗಿ ಈ ದಿನ ನಾವು ಕುಂಚಿಟ್ಟಗಡ ಮಠದ ಆವರಣದಿಂದ ಜುಲೈ 1 ಸಸಿ ನೆಡುವ ಒಂದು ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡ್ತೀವಿ. ಅಲ್ಲದೆ ಅರಣ್ಯ ಪ್ರದೇಶದಲ್ಲಿ ನಾವು ಗಿಡ ನೆಡ್ತೀವಿ. ಜನರಿಗೆ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆಗಳು, ಸಂಘ ಸಂಸ್ಥೆಗಳು, ಈ ರೀತಿ ಮಠಾಧೀಶರು ಅವರ ನೇತೃತ್ವದಲ್ಲಿ ಪ್ರಾರಂಭವನ್ನು ಮಾಡಿ ಇಡೀ ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಸಸಿ ನೆಡುವ ಕಾರ್ಯಕ್ರಮ ಇದೆ. ಕರ್ನಾಟಕದಾದ್ಯಂತ ಒಟ್ಟು 5 ಕೋಟಿ ಸಸಿಗಳನ್ನು ನೆಡಬೇಕಂತೇಳಿ ಒಂದು ಈ ವರ್ಷದಲ್ಲಿ ಈಗ 1-7 ಅರಣ್ಯ ಪ್ರದೇಶದಲ್ಲಿ ಒಂದು 4,000 ಸಸಿಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು 3,000 ಸಸಿಗಳು, ಒಟ್ಟು ಒಂದು ನಮ್ಮ ಈ ಒಂದು 7 ದಿನದಲ್ಲಿ ಒಂದು 7,000 ಸಸಿಗಳನ್ನು ನೆಡಬೇಕಂತ ಮಾಡಿದ್ವಿ. ನಂತರ ಇದು ನಮ್ಮ ರುಟೀನ್, ಅರಣ್ಯ ಪ್ರದೇಶದ ಗಿಡ ನೆಡೋದು ನಡೀತದೆ. ಈಗ ಸಾಂಕೇತಿಕವಾಗಿ ಇಷ್ಟು ಗಿಡಗಳನ್ನು ನಾವೀಗ ಈ ಪ್ರೋಗ್ರಾಮ್ ಇದರಲ್ಲಿ ನೆಡ್ತಾ ಇದ್ದೀವಿ. ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊಸದುರ್ಗ ಘಟಕದ ಅಧ್ಯಕ್ಷ ಆರ್ ಲಕ್ಷ್ಮಯ್ಯ ಸೇರಿದಂತೆ ಅರಣ್ಯ ಇಲಾಖೆಯ ನೌಕರರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.